ಮತ್ತೆ ಕಡೆಯಿಂದ ಆದಾಯ ಅಲ್ಲಿ ಮೇಜರ್ ಆದಾಯ ಸರ್ಕಾರಕ್ಕೆ ಅದೇ ಬಂದು. ಸೊ ಬೇರೆ ಕಡೆ ಇನ್ನು ಮಾಡಿಲ್ಲ, ಮಾಡಿ ಬ್ಯಾಂಕ್ ಮಾಡಿದ್ರೆ ಅದಕ್ಕೆ ಬಂದಾಗ್ತದೆ. ಯಾಕಂದ್ರೆ ನಾವೇ ಫಸ್ಟ್ ವರ್ಷ ದೇಶದಲ್ಲಿ ನಾವೇ ಫಸ್ಟ್ ಮಾಡಿದ್ವಿ. ಸೊ ಒಂದು ಕಡೆ ಸಮಸ್ಯೆ ಇದ್ದೇ ಇದೆ, ಇಲ್ಲ ಕೇಳಕ್ಕಾಗಲ್ಲ. ಮಾಡಿದ್ದ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಇರೋದಾಗಿ ನಮ್ಮ ಪಕ್ಷ ಕೂಡ ಇರೋದು ಮಾಡಿದೆ. ಸೊ ಇನ್ನೊಂದು ಕಡೆ ಅದು ಬಂದಾಗಿದೆ ಅಂತ ಕಳ್ಳ ಬಟ್ಟೆ ಕೂಡ ಸಾಕಷ್ಟು ಆಯಿತು. ಇನ್ನೊಂದು ಕಡೆ ದೊಡ್ಡ ಸಮಸ್ಯೆ ಉದ್ಭವಿಸೋದು, ಕಳ್ಳ ಬಟ್ಟೆ ಕೂಡ ಎಲ್ಲ ಊರಲ್ಲಿ ಯಾರಿಲ್ಲ ಮಾರಿಲ್ಲ ಊರಾಗಿ ಕಳ್ಳ ಬಟ್ಟೆ ಸ್ಟಾರ್ಟ್ ಆಯಿತು. ಅದೊಂದು ದೊಡ್ಡ ಹೆಡೆಕ್ ಆಯಿತು. ಸೊ ಹೀಗಾಗಿ ಸರ್ಕಾರ ನಿರ್ಧಾರ ಮಾಡಿದೆ, ಮುಂದಿನ ಹಿಂದೆ ಹೋಗ್ಲಿಕ್ಕಂತ ಆಗಲ್ಲ ಅವ್ರಿಗೆ. ಯಾಕೆ ಮೂಲ ಆದಾಯ ಅವ್ರಿಗೆ ನಮ್ಮ ಸಾಮಾಜಿಕವಾಗಿ ನಮ್ಮ ಪಕ್ಷ ಈಗಾಗಲೇ ಅದ್ರ ಬಗ್ಗೆ ಇವಾಗ ಮಾಡಿದೆ. ಸೊ ಎರಡು ಸರ್ಕಾರ ನಿರ್ಧಾರ ನಾವೇನು ಮಾಡಲಿಕ್ಕೆಲ್ಲ ಅವ್ರಿಗೆ ಓಪನ್ ಮಾಡಿದ್ದಾರೆ. ನಮ್ಮ ಪಕ್ಷದ ಪರ ಇರೋದಿದೆ, ಮತ್ತು ಅದು ನಮ್ಮ ಕೂಡ ಇರೋದಿದೆ. ಸರ್ಕಾರದಿಂದ ಭಾಳ ದೊಡ್ಡದಲ್ಲ, ಬಸ್ಗಳನ್ನ ಫ್ರೀಯಾಗಿ ಬಿಟ್ಟು ಬರಬೇಕಿತ್ತು. ಇಷ್ಟೆಲ್ಲ ನಾವು ಸರ್ಕಾರ ಖರ್ಚು ಮಾಡ್ತಾ ಇದ್ವಿ, ನಾವು ಹೋಗಿ ನಮ್ಮ ಪಕ್ಷದವರಲ್ಲಿ ದುಡ್ಡು ಕೊಡ್ತೀವಿ ಅಂದಾಗ ಅದು ಬಹುಶಃ ಕಡಿಮೆ ಖರ್ಚಿನಾಗೇನೋ ಒಂಥರ ಮಾಲು ಜಾಸ್ತಿ ಅದು ಟಿಕೆಟ್ ಬರ ನಿಗದಿ ಮಾಡಿದ್ರು. ನಮ್ಮವರು ದುಡ್ಡು ಕೊಡ್ತೀವಿ ಅಂದಾಗ ಕಡಿಮೆದಲ್ಲಿ ಮಾಡಿದ್ದಾರೆ. ಸೊ ಆ ರೀತಿ ಮೊದಲೇ ಅವರೇ ನಿರ್ಧರಿಸಬೇಕು, ನಾವು ಹೇಳೋದಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ 1 ಲಕ್ಷ 2 ಲಕ್ಷ ಮಂದಿ ನಾವು ಊರಿಗೆ ಬಿಟ್ಟುಕೊಂಡು ಏನು ದೊಡ್ಡದು ಏನು ವಿಚಾರ ಇಲ್ಲ. ಯಾಕಂದ್ರೆ ನಮ್ಮ ಬಸ್ ಖಾಲಿ ಇದೆ, ಡ್ರೈವರ್ಗಳಿದ್ದಾರೆ, ಭಾಳ ಡಿಸೇಲ್ ಖರ್ಚು ಅಷ್ಟೇ ಆಗ್ಬಿಡ್ರೆ. ಒಂದು ಬೈಕಲ್ಲಿ ಇವತ್ತಿಗೆ ಬಿದರ್ಗೆ ಹೋಗ್ಬೋದು, ಗುಲ್ಬರ್ಗ ಹೋಗ್ಬೋದು, ಬಾಗಲಕೋಟೆಗೆ ಬರ್ಬೋದು, ಡ್ರಾಪ್ ಮಾಡಿಕೊಂಡು ಅಷ್ಟೇ ಕೆಲಸ. ಸೊ ಅದರಲ್ಲಿ ಸರ್ಕಾರ ಯಾಕೆ ಆ ರೀತಿ ನಿರ್ಧಾರ ತೊಡ್ತಾ ಇಲ್ಲ, ಮಾನವೀಯ ದೃಷ್ಟಿಯಿಂದ ಮಾಡಬೇಕಾಯ್ತು. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.